ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಟು ಮೈ ಚಾನಲ್ ಕಾರ್ನರ್ ಇನ್ ಕನ್ನಡಾಗೆ ಸ್ವಾಗತ ಅದು ಈ ಚಳಿಗಾಲದಲ್ಲಿ ಅವರೆಕಾಯಿ ತೊಗರಿಕಾಯಿ ತುಂಬ ಚೆನ್ನಾಗಿ ಸಿಗುತ್ತೆ ಇವತ್ತು ತೊಗರಿಕಾಯಿಂದ ಸಾಂಬಾರು ಇದ್ದೀನಿ ಇದು ಮುದ್ದೆ ಜೊತೆಗೆ ಅನ್ನದ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಇವತ್ತು ನಾನು ಮುದ್ದೆ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನನ್ನ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಾನು ಇವಾಗ ಒಂದು ಕೆ ಜಿಯಷ್ಟು ತೊಗರಿಕಾಯಿ ತೊಗೊಂಡಿದ್ದೀನಿ ಹಸಿ ಇದು ಬಿಡಿಸಿ ಇದನ್ನು ಚೆನ್ನಾಗಿ ಒಂದು ಎರಡು ಸರಿ ಚೆನ್ನಾಗಿ ತೊಳ್ಕೊಬೇಕು ಏನಕ್ಕೆಂದರೆ ಇದು ಕಸ ಎಲ್ಲ ಇರುತ್ತಲ್ವ ಅದೆಲ್ಲ ಹೋಗುತ್ತೆ ಒಂದು ಎರಡು ಸರಿ ತೊಳ್ಕೊಳ್ಳಿ ತೊಳೆದಿದ್ದಾದಮೇಲೆ ನಾನು ಕುಕ್ಕರಲ್ಲಿ ಇದ್ದೀನಿ ಕುಕ್ಕರಲ್ಲಿ ಏನಂದರೆ ನನಗೇನು ಹಾಕ್ತಾಯಿಲ್ಲ ಮಸಾಲೆ ಬರೀ ತೊಗರಿಕಾಯಿ ಹಾಕ್ಕೊತಾ ಇದ್ದೀನಿ ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ ಇದಕ್ಕೇ ನಾನು ಒಂದು ಲೋಟ ನೀರು ಹಾಕ್ಕೊತಾ ಇದ್ದೀನಿ ನೀರು ಜಾಸ್ತಿ ಇಡಿಸೋಲ್ಲ ಇದು ಕಾಳು ಹಸಿ ಇರೋದ್ರಿಂದ ಸ್ವಲ್ಪನೇ ನಾನು ಮತ್ತು ಉಪ್ಪು ನಿಮ್ಗೆ ನೋಡ್ಕೊಂಡು ಹಾಕೊಳ್ಳಿ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳಿ ಇದನ್ನು ಬೇಯ್ಲಿಕ್ಕೆ ಇಡ್ತೀನಿ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಇವಾಗ ನಾನು ಒಂದು ಎರಡು ಈರುಳ್ಳಿ ಚಿಕ್ಕ ಚಿಕ್ಕದಾಗಿ ಹೆಚ್ಚು ಇಟ್ಕೊಂಡಿರೋದು ಹಾಕೊಂಡಿದ್ದೀನಿ ಒಂದು ಬೌಲಷ್ಟು ತೆಂಗಿನಕಾಯಿ ತುರಿ ಹಾಕೊಂಡಿದ್ದೀನಿ ಮತ್ತು ಒಂದು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಬಿಡಿಸಿಟ್ಟಿರೋದು ಮತ್ತು ಒಂದು ಇಂಚಷ್ಟು ಶುಂಠಿ ಹಾಕ್ಕೊಂಡಿದ್ದೀನಿ ಒಂದು ಮೂರು ಒಣಮೆಣ್ಸಿನ್ಕಾಯಿ ಹಾಕೊಂಡಿದ್ದೀನಿ ನೀವು ಕೆಂಪು ಮೆಣ್ಸಿನ್ಕಾಯಿ ಬರುತ್ತಲ್ಲ ಅದಾದರೂ ಹಾಕೋಬೋದು ಒಂದು ಚಮಚದಷ್ಟು ಸ ಜೀರಿಗೆ ಒಂದು ಚಮಚದಷ್ಟು ಎಳ್ಳು ಹಾಕೊಂಡಿದ್ದೀನಿ ಬಿಳಿ ಎಳ್ಳು ನೀವು ಬಿಳಿ ಎಳ್ಳಿಲ್ಲಾಂದರೆ ಕಪ್ಪೆಳ್ಳೆ ಹಾಕೋಬೋದು ಸ್ವಲ್ಪ ಕರಿಬೇವು ಹಾಕ್ಕೊಂಡಿದ್ದೀನಿ ಮತ್ತು ಒಂದು ನಾಲ್ಕು ಲವಂಗ ಒಂದು ಇಂಚಷ್ಟು ಚಕ್ಕೆ ಹಾಕೊಂಡಿದ್ದೀನಿ ಅರ್ಧ ಚಮಚ ಅರಿಶಿನ ಹಾಕೊಂಡಿದ್ದೀನಿ ಇದಕ್ಕೇನೆ ನಾನು ಸಾಂಬಾರು ಪುಡಿ ಬರುತ್ತಲ್ವಾ ಸಾಂಬಾರು ಪುಡಿ ಅಂದರೆ ಈಗ ನಾವು ಬೇಳೆ ಸಾಂಬಾರಿಗೆಲ್ಲ ಹಾಕ್ತೀವಿ ಮತ್ತು ತರಕಾರಿ ಸಾಂಬಾರಿಗೆಲ್ಲ ಹಾಕ್ತೀವಿ ಇದು ಮನೇಲೇ ಮಾಡಿರೋದು ಇದನ್ನು ಒಂದು ಎರಡು ಚಮಚದಷ್ಟು ಸಾಂಬಾರು ಪುಡಿ ಹಾಕ್ಕೊತಾ ಇದ್ದೀನಿ ನಿಮಗೆ ನೋಡ್ಕೊಂಡು ಹಾಕೋಬೋದು ಖಾರ ಜಾಸ್ತಿ ಬೇಕಂದರೆ ಇನ್ನೂ ಒಂದು ಸ್ಪೂನ್ ಹಾಕೋಬೋದು ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ ನೋಡಿ ಬೇಯ್ಸೋಕೆ ಇಟ್ಟಿದ್ದೀವಲ್ವಾ ಎರಡು ಸರಿ ಕೂಗಿಸ್ಕೊಂಡ್ರೆ ಸಾಕು ಚೆನ್ನಾಗಿ ಬೇಯುತ್ತೆ ನೋಡಿ ಎಲ್ಲ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡಿದ್ದೀನಲ್ವ ಇದನ್ನೆಲ್ಲ ಸ್ವಲ್ಪ ತರಿ ತರಿಯಾಗಿ ರುಬ್ಕೊಂಡಿದ್ದೀನಿ ಇದಕ್ಕೇ ಒಂದು ಎರಡು ಟೊಮೆಟೊ ಸೇರಿಸ್ಕೊತಾ ಇದ್ದೀನಿ ಏನಕ್ಕಂದರೆ ನಾನು ಟೊಮೆಟೊ ಫಸ್ಟ್ ಹಾಕೋದನ್ನು ಮರ್ತಿದೆ ಹಾಗಾಗಿ ಇವಾಗ ಸೇರಿಸ್ಕೊತಾ ಇದ್ದೀನಿ ನಿಮಗೆ ಉಳಿಬೇಕು ಅಂದರೆ ಇನ್ನೂ ಒಂದು ಹಾಕೋಬೋದು ಎರಡು ಸಾಕಾಗುತ್ತೆ ನೋಡಿ ಚೆನ್ನಾಗಿ ಆಗಿದೆ ಇವಾಗ ಮಸಾಲೆ ರುಬ್ಕೊಂಡಿದ್ದೀನಿ ನಾನು ಸ್ವಲ್ಪ ನೈಸಿಗೆ ರುಬ್ಕೊಂಡಿದ್ದೀನಿ ಏನಕ್ಕೆ ನಾನು ಬೇರೆ ಏನೂ ಹಾಕಿಲ್ಲಲ್ವ ಬ ಕಾಳು ಅಷ್ಟೇ ಇರೋದಲ್ವ ಹಾಗಾಗಿ ಅದು ಸಾಂಬಾರು ಗಟ್ಟಿ ಬರಬೇಕು ಅಂತ ನೈಸಿಗೆ ರುಬ್ಕೊಂಡಿರೋದು ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟಿದ್ದೀನಿ ಇದಕ್ಕೆ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ ಒಂದು ಮೂರು ಒಣಮೆಣ್ಸಿನ್ಕಾಯಿ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಕರಿಬೇವು ಮತ್ತು ಒಂದು ಈರುಳ್ಳಿ ಕಟ್ ಮಾಡಿ ಉದ್ದುದ್ದ ಹೆಚ್ಚಿ ಹಾಕು ಇಟ್ಕೊಂಡಿರೋದು ಅದನ್ನು ಇದ್ದೀನಿ ಮತ್ತು ಸ್ವಲ್ಪ ಹಿಂಗೆ ಹಾಕೊತಾ ಇದ್ದೀನಿ ಏನಕ್ಕೆ ಸ್ವಲ್ಪ ಹಿಂಗೆ ಹಾಕಿದ್ರೆ ಡೈಜೆಷನ್ ಚೆನ್ನಾಗಾಗುತ್ತಲ್ಲ ಹಾಗಾಗಿ ನಾನು ಸ್ವಲ್ಪ ಹಿಂಗೆ ಯೂಸ್ ಮಾಡ್ತಾ ಇದ್ದೀನಿ ಒಂದೆರಡು ನಿಮಿಷ ಅಷ್ಟೇ ತುಂಬ ಏನು ಫ್ರೈ ಮಾಡೋದು ಬೇಡ ಏನಕ್ಕೆ ಮತ್ತೆ ನಾವು ಬೇಯಿಸ್ತೀವಲ್ವ ಹಾಗಾಗಿ ಒಂದು ನಿಮಿಷ ಸಾಕು ನಾವು ಮಸಾಲೆ ಏನು ರುಬ್ಬಿಟ್ಕೊಂಡಿದ್ದೀವಲ್ವಾ ಆ ಮಸಾಲೆ ಸೇರಿಸ್ಕೊತಾ ಇದ್ದೀನಿ ಮತ್ತೆ ಏನು ಗೊತ್ತಾ ಇದು ಮಸಾಲೆ ಏನಾದರೂ ನಿಮಗೆ ಜಾಸ್ತಿ ಅನಿಸದೆ ಇಟ್ಕೊಂಡು ನೀವು ಇದನ್ನು ತರಕಾರಿ ಎಲ್ಲ ಮಾಡ್ತೀವಲ್ವ ತರಕಾರಿ ಕೂಟು ಮತ್ತು ಆ ಥರದ್ದು ಏನಕ್ಕಾದರೂ ಯೂಸ್ ಮಾಡ್ಕೋಬೋದು ಅದೇನು ವೇಸ್ಟ್ ಆಗೋಲ್ಲ ಮಸಾಲೆ ಹಾಕಿದ್ಮೇಲೆ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಮತ್ತು ಅದು ಹಸಿ ವಾಸನೆ ಹೋಗಬೇಕು ನಮಗೆ ತನಕ ಬೇಯಿಸ್ಕೋಬೇಕು ನಾನು ಏನೂ ನಾನು ಫ್ರೈ ಮಾಡಲಿಲ್ಲ ಮ ಟೊಮೆಟೊ ಮತ್ತು ಈರುಳ್ಳಿ ಎಲ್ಲ ನಾನು ಹಸಿದಿನೇ ಹಾಕಿದ್ದೀನಲ್ವ ಹಾಗಾಗಿ ಇದು ಚೆನ್ನಾಗಿ ಹಸಿ ವಾಸನೆ ಹೋಗೋ ಅಷ್ಟು ಬೇಯಿಸ್ಕೊಳ್ಳೋಣ ಕಾಳು ಬೇಯಿಸಕ್ಕೆ ಇಟ್ಟಿದ್ದೀನಲ್ವ ಚೆನ್ನಾಗಿ ಬೆಂದಿದೆ ಅದು ನಾನು ಎರಡು ಸರಿ ಕೂಗಿಸ್ಕೊಂಡಿರೋದು ನೋಡಿ ಒಂದು ಸತಿ ನೀವು ಮುಟ್ಟಿ ನೋಡಿಕೊಂಡ್ರೆ ಅದು ಕಾಳು ತ ಕೈಯಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಅದು ಹೇಗೆ ಬೆಂದಿದೆ ಏನು ಅಂತ ಏನಕ್ಕಂದರೆ ಇದು ಎರಡೇ ಸಾಕು ಹಸಿ ಕಾಳು ಅಲ್ವಾ ಹಾಗಾಗಿ ಬೇಗನೆ ಬೆಂದೋಗುತ್ತೆ ಮಸಾಲೆ ಏನು ಕುದಿಸ್ಕೊಂಡಿದ್ದೀವಲ್ವ ಮಸಾಲೆ ನೋಡಿ ಅದು ಚೆನ್ನಾಗಿ ಕುದ್ದು ಗಟ್ಟಿಯಾಗಿದೆ ಅದಕ್ಕೇ ಇವಾಗ ಕಾಳು ಬೆಂದಿರೋದಿತ್ತಲ್ವ ಅದನ್ನು ಹಾಕೊತಾ ಇದ್ದೀನಿ ಕಾಳು ಹಾಕಿದ್ಮೇಲೆ ಒಂದು ಸತಿ ಎಲ್ಲ ಮಿಕ್ಸ್ ಮಾಡಿಕೊಳ್ಳಿ ಇದನ್ನು ಲೋ ಫ್ಲೇಮಲ್ಲಿಟ್ಟು ಒಂದು ಐದು ನಿಮಿಷ ಆದ್ರೂ ಬೇಯಿಸ್ಕೋಬೇಕು ಮತ್ತು ನಾನು ಏನು ಬೇಯಿಸಿಲ್ಲ ಅಲ್ವಾ ಈಗ ಮಸಾಲೆ ಏನು ಹಾಕಿಲ್ಲ ಹಾಗಾಗಿ ಇದು ಮಸಾಲೆ ಎಲ್ಲ ಚೆನ್ನಾಗಿ ಕೂಡಬೇಕು ಅಲ್ಲಿ ತನಕ ಬೇಯಿಸ್ಕೋಬೇಕು ಉಪ್ಪು ನೋಡ್ಕೊಂಡು ಹಾಕೊಳ್ಳಿ ನಾನು ಕಾಳು ಬೇಯಿಸೋದಕ್ಕೂ ಹಾಕಿದ್ದೀನಲ್ಲ ಹಾಗಾಗಿ ಇದಕ್ಕೆ ಸ್ವಲ್ಪ ಹಾಕೊತಾ ಇದ್ದೀನಿ ಮತ್ತು ಇದೇನೆಂದರೆ ಬೆಂದ ಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ ಹಾಗಾಗಿ ನಿಮಗೆ ನೀರು ಇಡ್ಸಿದ್ರೆ ಒಂದು ಸ್ವಲ್ಪ ನೀರು ಹಾಕೋಬೋದು ಯಾಕೆಂದರೆ ನೀರು ಹಾಕ್ಕೊಂಡ್ರೆ ಸ್ವಲ್ಪ ಅದು ಸಾಂಬಾರ್ ಥರ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನು ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ಕೊತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಎರಡು ನಿಮಿಷ ಮುಚ್ಚಿಡಿ ಮುಚ್ಚಿಟ್ರೆ ನಿಮಗೆ ಚೆನ್ನಾಗಿ ಅದು ಬೆಂದುಬಿಟ್ಟು ಚೆನ್ನಾಗಾಗುತ್ತೆ ಟೇಸ್ಟು ಈ ಥರ ನೀವೇನಾದರೂ ಗಟ್ಟಿಯಾಗಿ ಮಾಡಿಕೊಂಡ್ರೆ ಮುದ್ದೆಗೂ ತುಂಬ ಚೆನ್ನಾಗಿರುತ್ತೆ ಮತ್ತು ಅನ್ನಕ್ಕೂ ಚೆನ್ನಾಗಿರುತ್ತೆ ಇವನ್ ರೊಟ್ಟಿ ಚಪಾತಿಗಂತೂ ಇನ್ನೂ ಚೆನ್ನಾಗಿರುತ್ತೆ ಈ ಸಾಂಬಾರ್ ಜೊತೆಗೇ ನಾನು ಮುದ್ದೆ ಮಾಡ್ತಾಯಿದ್ದೀನಿ ಇವಾಗ ಒಂದು ಪಾತ್ರೆ ಇಟ್ಟಿದ್ದೀನಿ ಇದರಲ್ಲಿ ನಾನು ಈ ಲೋಟ ಇದೆಯಲ್ಲ ಈ ಲೋಟದಲ್ಲಿ ನಾನು ಎರಡೂವರೆ ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ ಇದಕ್ಕೇ ಒಂದು ಆ ಒಂದು ಸ್ಪೂನಷ್ಟು ರಾಗಿ ಹಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ ನೀರು ತಣ್ಣಿಗೆ ಇರಲಿ ಬಿಸಿ ನೀರೇನು ಬೇಡ ಮತ್ತು ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟು ಮಿಕ್ಸ್ ಮಾಡಿ ಮಾಡ್ತಾಯಿದ್ದೀನಿ ಏನಕ್ಕೆಂದರೆ ಇದು ಅಕ್ಕಿ ಹಿಟ್ಟು ಯಾರಿಗೆ ನಿಮಗೆ ಮುದ್ದೆ ಮಾಡಲಿಕ್ಕೆ ಬರೋಲ್ಲ ಅವರಿಗಂತೂ ಇದು ತುಂಬ ಹೆಲ್ಪ್ ಆಗುತ್ತೆ ಇದೊಂದು ಟಿಪ್ಸ್ ಅಂತಲೇ ಹೇಳ್ಬೋದು ಅಕ್ಕಿ ಹಿಟ್ಟು ಏನಕ್ಕೆ ಇದ್ದೀನಿ ಅಂದರೆ ನಾವು ಲಾಸ್ಟಲ್ಲಿ ಮುದ್ದೆ ಎಲ್ಲ ಮಾಡ್ತೀವಲ್ವ ಅದು ಮಾಡಬೇಕಂದ್ರೆ ಗಂಟಾಗ್ಬಿಡುತ್ತೆ ಹಾಗಾಗಿ ಗಂಟು ಹಾಕಬಾರ್ದು ಅಂತ ಹೇಳಿ ನಾನು ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕೊಂಡಿದ್ದೀನಿ ನಾನು ಎರಡು ಹಿಟ್ಟು ಹಾಕೊಂಡಿದ್ದೀನಲ್ಲ ಆದಮೇಲೆ ನೀವು ಕೈ ಬಿಡದೆ ಇರೋ ಥರ ಚೆನ್ನಾಗಿ ತಿರುಗಿಸ್ಬೇಕು ಏನಕ್ಕೆಂದರೆ ಇದು ಕೆಳಗಡೆ ಸ್ವಲ್ಪ ತಳ ಹಿಡಿಯಿತಲ್ವ ಹಾಗಾಗಿ ನೋಡಿ ಎಷ್ಟು ಬೇಗ ಕುದಿ ಬರುತ್ತಲ್ವ ಬರೋ ಅಷ್ಟೊಂದು ಬರೋ ತನಕ ಚೆನ್ನಾಗಿ ಇರಿ ಕುದಿ ಬಂದ ಮೇಲೆ ನೀವು ಬೇಕಂದರೆ ಸ್ಟವ್ ಆಫ್ ಮಾಡ್ಕೊಬೋದು ಇಲ್ಲ ಬರುತ್ತೆ ಅಂತಂದರೆ ನೀವು ತುಂಬ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಏನಾಗುತ್ತೆ ನಿಮಗೆ ಮುದ್ದೆ ನಾವು ಮಾಡ್ತೀವಲ್ವ ಆವಾಗ ಗಂಟಾಗಲ್ಲ ನಾನು ಲೋಟದ ತೋರಿಸಿದ್ನಲ್ವ ಆ ಲೋಟದಲ್ಲಿ ಎರಡು ಲೋಟದಷ್ಟು ನಾನು ರಾಗಿ ಹಿಟ್ಟು ತೊಗೊಂಡಿದ್ದೀನಿ ನಿಮಗೆ ಹೇಳ್ತೀನಿ ಎಷ್ಟು ಆಗುತ್ತೆ ಅಂತ ನಾನು ಅದೇ ಲೋಟದಲ್ಲಿ ಎರಡು ಕಪ್ಪಷ್ಟು ತೊಗೊಂಡಿದ್ದೆ ನೀವು ಹಿಟ್ಟು ಕಲಿಸ್ಬೇಕಂದ್ರೆ ಲೋ ಫ್ಲೇಮಲ್ಲೇ ಇರಬೇಕು ಆದಷ್ಟು ಏನಕ್ಕಂದರೆ ನೀವು ಐ ಫ್ಲೇಮಲ್ಲಿ ಏನಾದರೂ ಮಾಡಿದ್ರೆ ಬೇಗ ಅದು ತಳ ಹಿಡಿಯುತ್ತೆ ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ನೋಡಿ ಚೆನ್ನಾಗಿ ತಿರುಗಿಸ್ಬೇಕು ಆದರೆ ಮತ್ತೆ ನೀವು ಬಿಟ್ಟರೆ ಏನಾಗುತ್ತೆ ಅದು ಗಂಟು ಗಂಟೆಲ್ಲ ಬರುತ್ತೆ ಹಾಗಾಗಿ ನೀವು ಕಂಟಿನ್ಯೂಸ್ ಆಗಿ ಇದೇ ಥರ ತಿರುಗಿಸ್ತಾ ಇದ್ದರೆ ಒಂದು ಚೂರು ಗಂಟು ಬರಲ್ಲ ನಾನು ಏನು ಎರಡು ಕಪ್ಪು ತೊಗೊಂಡಿದ್ನಲ್ವ ರಾಗಿ ಹಿಟ್ಟು ಅದರಲ್ಲಿ ಇಷ್ಟು ಉಳಿದಿದ್ದೆ ನನಗೆ ಒಂದು ಎರಡು ಚಮಚದಷ್ಟು ಹಿಟ್ಟು ಉಳ್ಕೊಂಡಿದ್ದೆ ಇದಾದ ಮೇಲೆ ಚೆನ್ನಾಗಿ ಬೇಯಿಸಬೇಕು ಒಂದು ಐದು ನಿಮಿಷ ಆದರೂ ನಿಮಗೆ ಸಿಮ್ಮಲ್ಲಿ ಇಡಬೇಕು ಮಾತ್ರ ಲೋ ಫ್ಲೇಮಲ್ಲಿ ಇಟ್ಟೇ ಬೇಯಿಸ್ಕೊಳ್ಳಿ ಮತ್ತೆ ಏನಂದರೆ ನೀವು ಈ ಥರ ಕೋಲ್ ಇರುತ್ತಲ್ವ ಈ ಕೋಲಲ್ಲಿ ನೀವು ಚೆನ್ನಾಗಿ ತಿರುಗಿಸ್ತಾ ಇರಬೇಕು ಈ ಥರ ತಿರುಗಿಸ್ತಾ ಇದ್ರೇ ನಿಮಗೆ ಆ ಮುದ್ದೆ ಅನ್ನೋದು ಚೆನ್ನಾಗಿ ಬರೋದು ಇಲ್ಲಾಂದರೆ ಏನು ಗೊತ್ತಾ ಅದು ಬೇಯಲ್ಲ ಹಸಿ ಹಸಿ ಥರನೇ ಇರುತ್ತೆ ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ನಾನು ಹಾಕಿರೋ ಅಳತೆಯಲ್ಲಿ ಎರಡು ಮುದ್ದೆ ಆಗುತ್ತೆ ಇದು ನಾನು ಒಂದು ಬೌಲ್ ತೊಗೊಂಡಿದ್ದೀನಿ ಬೌಲು ಇಲ್ಲಾಂದರೆ ಒಂದು ಪ್ಲೇಟು ಯಾವುದಾದ್ರೂ ತೊಗೊಳ್ಳಿ ಅದಕ್ಕೆ ಸ್ವಲ್ಪ ನೀರು ಹದ್ಕೊಳ್ಳಿ ಕೈಯಲ್ಲಿ ತಣ್ಣೀರು ಹದ್ಕೊಂಡ್ರೆ ಬಿಸಿ ಬಿಸಿ ಇರುತ್ತಲ್ವ ಸುಡೋದಿಲ್ಲ ಅವಾಗ ನೀರು ಹದ್ಕೊಂಡು ಚೆನ್ನಾಗಿ ಇದೇ ಥರ ತಿರುಗಿಸ್ತಾ ಇರಬೇಕು ಅವಾಗೇನಾಗುತ್ತೆ ಗೊತ್ತಾ ನೀವು ಈ ಥರ ತಿರುಗಿಸ್ತಾ ಇದ್ರೆ ಅದು ಚೆನ್ನಾಗಿ ಕ್ಲೀನಾಗಿ ಮುದ್ದೆ ರೌಂಡಿಗೆ ಚೆನ್ನಾಗಿ ಬರುತ್ತೆ ಯಾರಿಗೆ ಮುದ್ದೆ ಮಾಡಲಿಕ್ಕೆ ಬರಲ್ಲ ಅಂತ ಅಂದ್ಕೊಂಡಿರೋರು ಈ ಥರ ಮೆಥಡಲ್ಲಿ ಮಾಡಿ ನಿಮಗೆ ತುಂಬ ಈಸಿಯಾಗೂ ಆಗುತ್ತೆ ನಿಮಗೆ ಮತ್ತೆ ಏನು ಗೊತ್ತಾ ಇಷ್ಟು ಗಟ್ಟಿಗೆ ಬೇಡ ಅಂದರೆ ಸ್ವಲ್ಪ ನೀವು ಒಂಚೂರು ಇಟ್ಟು ಕಡಿಮೆ ಹಾಕ್ಬಿಟ್ಟು ಸ್ವಲ್ಪ ತೆಳ್ಳಗೆ ಮಾಡ್ಕೋಬೋದು ಬಟ್ ನಾನು ಚೆನ್ನಾಗಿದ್ದು ಸಾಂಬಾರಿಗೆ ಚೆನ್ನಾಗಿರುತ್ತಲ್ವ ಹಾಗಾಗಿ ಈ ಥರ ಮಾಡಿದ್ದೀನಿ ನಾನು ಸ್ಟೀಲ್ ಪಾತ್ರೆಯಲ್ಲಿ ಮಾಡಿದ್ದೀನಿ ಹಾಗಾಗಿ ಸ್ವಲ್ಪ ತಳ ಹಿಡ್ದಿದೆ ನಿಮಗೆ ಅಲುಮಿನಿಯಂ ಅದರಲ್ಲಿ ಮಾಡಿಕೊಂಡ್ರೆ ಸ್ವಲ್ಪ ತಳ ಹಿಡಿಯೋದು ಕಡಿಮೆ ಆಗುತ್ತೆ ನಿಮಗೆ ನೋಡಿ ಯಾವುದು ಬೇಕೋ ಅದರಲ್ಲಿರುತ್ತೆ ಹಂಗೆ ಮಾಡ್ಕೊಳ್ಳಿ ನೋಡಿ ಎರಡು ಮುದ್ದೆ ಆಗಿದೆ ನಾನು ಹಾಕಿರೋ ಮೆಜರ್ಮೆಂಟ್ಗೆ ನಾನು ಏನು ರೆಸಿಪಿ ತೋರಿಸಿದ್ದೀನಿ ಇವತ್ತು ನೀವು ಒಂದು ಸತಿ ಟ್ರೈ ಮಾಡಿ ಮಾಡ್ಕೊಂಡು ಹೇಳಿ ಕಮೆಂಟಲ್ಲಿ ತಿಳಿಸಿ ನನಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಇದು ರೊಟ್ಟಿ ಚಪಾತಿ ಇವನ್ ಅಕ್ಕಿ ರೊಟ್ಟಿಗಂತೂ ಇನ್ನೂ ಚೆನ್ನಾಗಿರುತ್ತೆ ನಾನು ನನಗೆ ಆ್ಯಕ್ಚುಲಿ ಇದು ಸಾಂಬಾರು ಮುದ್ದೆ ಜೊತೆಗೆ ತುಂಬ ಇಷ್ಟ ಹಾಗಾಗಿ ನಾನು ಮುದ್ದೆ ಜೊತೆಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ನೀವು ಇದ್ರ ಜೊತೆಗೆ ಬೇಕಂದ್ರೆ ತರಕಾರಿನೂ ಹಾಕ್ಬಿಟ್ಟು ಮಾಡ್ಕೊಬೋದು ನಾನು ಏನೂ ಹಾಕಲಿಲ್ಲ ಆಲೂಗೆಡ್ಡೆ ಮತ್ತು ಬೀನ್ಸು ಕ್ಯಾರೆಟು ಏನು ಬೇಕಾದ್ರೂ ಹಾಕೊಬೋದು ತುಂಬ ಚೆನ್ನಾಗಿರುತ್ತೆ ಅದನ್ನು ನಾನು ಜಸ್ಟ್ ಏನು ಹಾಕೋದು ಬೇಡ ಇವಾಗ ತರಕಾರಿ ಇಲ್ಲ ಅಂದರೆ ಅಟ್ಲೀಸ್ಟ್ ಈ ಥರ ಕಾಳು ಸಿಕ್ಕಿದಾಗ ಇದು ಒಂದನ್ನೇ ಮಾಡ್ಬೋದಲ್ವ ಹಾಗಾಗಿ ನಾನು ಇದು ಒಂದನ್ನೇ ಹಾಕಿ ತೋರಿಸ್ತಾ ಇದ್ದೀನಿ ಸೈಡಲ್ಲಿ ಸ್ವಲ್ಪ ಚಟ್ನಿ ಪುಡಿ ಉಪ್ಪಿನಕಾಯಿ ಎಲ್ಲ ಇದ್ದರೆ ರುಚಿಯಂತೂ ತುಂಬ ಅದ್ಭುತವಾಗಿರುತ್ತೆ ಫ್ರೆಂಡ್ಸಿನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಎಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್